ಕಂಗ್ರಾಚುಲೇಷನ್ಸ್ ಎಲ್ಲ ಸಿ ಸಿಟಿ ಆಸ್ ವೆಲ್ ಎಸ್ ನೀಟ್ ಫಸ್ಟ್ ಆಫ್ ಆಲ್ ಸಿ ಬಗ್ಗೆ ಮಾತನಾಡೋಣ ಸೊ ವಿದ್ಯಾರ್ಥಿಗಳು ನೀವು ಚಾಯ್ಸ್ ಎಂಟ್ರಿ ಏನೋ ಕೊಡಬೇಕಾಗುತ್ತೆ ಚಾಯ್ಸ್ ಟು ಅಥವಾ ಚಾಯ್ಸ್ ತ್ರೀ ಓಕೆ ಸೊ ಅದನ್ನ ಯಾವ ಡಿಸಿಷನ್ ಮಾಡ್ಕೋತೀರ ಅದು ವೀಡಿಯೋ ಬೇಕಾದ ಕಮೆಂಟ್ಲಿ ಹಾಕಿರ್ತೇನೆ ಅರ್ಥ ಮಾಡ್ಕೊಳ್ಳಿ ಯಾವ ಚಾಯ್ಸ್ ಬೆಟರ್ ಅಂತ ನಿಮಗೆ ಓಕೆ ಸೊ ಫುಲ್ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ ಮತ್ತೆ ನಿಮಗೆ ಡಿ ಎಫ್ ಡೌನ್ಲೋಡ್ ಆಗ್ತಿಲ್ಲ ಪೋಸ್ಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಸೊ ಪ್ಲೀಸ್ ವೇಟ್ ಮಾಡಿ ನಿಮಗೆ ಹನ್ನೆರಡು ಗಂಟೆ ಒಳಗಡೆ ಸೆಂಡ್ ಮಾಡ್ತೇನೆ ಯಾಕಂದ್ರೆ ಸ್ವಲ್ಪ ಕೆ ಅಪ್ಡೇಟ್ ಮಾಡಿಲ್ಲ ಲಿಂಕ್ ಅನ್ನ ಓಕೆ ಸ್ವಲ್ಪ ಅದರಂತ ತೋರಿಸ್ತಾ ಇದೆ ನೀಟ್ ವಿದ್ಯಾರ್ಥಿಗಳೇ ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಿಕ್ಕಿದ ಕಾಲೇಜ್ ಮತ್ತು ಸಿಕ್ಕಿಲ್ಲ ಅವರಿಗೆ ಫೈನಲ್ ರಿಸಲ್ಟಲ್ಲಿ ಓಕೆ ಸೊ ವೇಟ್ ಮಾಡಿ ಇನ್ ಕೇಸ್ ಆಗಿಲ್ಲ ಅಂದರೆ ಯಾವುದೇ ಕಾಲೇಜ್ ಸಿಕ್ಕಿಲ್ಲ ಅಂದರೆ ನೀವು ಲಾಸ್ಟ್ ರೌಂಡ್ ಆನ್ಲೈನ್ ಇರುತ್ತೆ ಮಾಪರ್ ರೌಂಡ್ ಈ ವರ್ಷ ಸೊ ಯು ಕ್ಯಾನ್ ಅಟೆಂಡ್ ಇಟ್ ಓಕೆ ಮತ್ತು ಇನ್ನೊಂದು ಅಂದ್ರೆ ಭಾಳ ಜನಕ್ಕೆ ಒಂದು ಗೊಂದಲ ಇದೆ ಸರ್ ಪೇಮೆಂಟ್ ಹೆಂಗೆ ಮಾಡ್ಬೇಕಂತ ಸೊ ಅದ್ರ ಬಗ್ಗೆ ವೀಡಿಯೋ ವಿಡಿಯೋ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇನೆ ಪ್ಲೀಸ್ ಗೋ ಥ್ರೂ ದ್ಯಾಟ್ ಓಕೆ ಮತ್ತು ಪೇಮೆಂಟ್ ಮಾಡಲಿಕ್ಕೆ ಫೀಸ್ ಕೂಡ ಅಂದ್ರೆ ಡೇಟ್ ಕೂಡ ಕೊಟ್ಟಿದ್ದಾರೆ ಓಕೆ ಡಾಕ್ಯುಮೆಂಟ್ಸ್ ಕೂಡ ಮತ್ತು ಒರಿಜಿನಲ್ ಕೆ ಮಲ್ಲೇಶ್ವರಂಗೆ ಹೋಗಿ ನೀವು ಇವು ನೀವು ಹೋಗಿ ಕೊಡಬೇಕಾಗತ್ತೆ ಅದು ಕೂಡ ಟೈಮಿಂಗನ್ನು ನೀವು ಕೂಡ ಮೆನ್ಷನ್ ಮಾಡಿದ್ದಾರೆ ಓಕೆ ಮತ್ತು ಅಡ್ಮಿಷನ್ ಡೌನ್ ಆಗುತ್ತೆ ಆಫ್ಟರ್ ಒನ್ಸ್ ಯು ಪೇ ದ ಫೀಸ್ ಓಕೆ ಲಾಸ್ಟ್ ಡೇಟ್ ಕೂಡ ಕೂಡ ಕೊಟ್ಟಿದ್ದಾರೆ ಇದು ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಏನು ವರಿ ಮೊಬಿಟ್ರೆ ಇಪ್ಪತ್ತಾರು ಅಂತಲ್ಲ ಮತ್ತೊಮ್ಮೆ ನಿಮಗೆ ಕೆಲವೊಬ್ಬರಿಗೆ ಲೇಟಾಗಿ ಮಾಡಿರ್ತಾರಲ್ವ ಸೊ ಡೆಫಿನೆಟ್ಲಿ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ಓಕೆ ಸೊ ಪ್ಲೀಸ್ ನೀವೆಲ್ಲ ಕೂಡ ಅನ್ನು ಓದ್ಕೊಳ್ಳಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ಓಕೆ ಸೊ ಇವಾಗ ಕಾಶನ್ ಡೆಪಾಸಿಟ್ ಯಾರಿಗೆ ಕಾಲೇಜ್ ಸಿಕ್ಕಿಲ್ಲ ಅವರಿಗೆ ರಿಫಂಡ್ ಆಗುತ್ತೆ ಓಕೆ ಯಾರು ಕಾಲೇಜ್ ಸಿಕ್ಕಿದೆ ಅದು ಮುಂದೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಓಕೆ ಸೊ ಕ್ಯಾಂಡಿಡೇಟ್ಸ್ ಹೂ ಅಲಾಟೆಡ್ ಗೋರ್ ಮೆಡಿಕಲ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್ ಆಸ್ ವೆಲ್ ಆಸ್ ಪ್ರೈವೇಟ್ ಮೆಡಿಕಲ್ ಸೀಟ್ ಇನ್ ಪ್ರೈವೇ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅವರಿಗೆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೆ ಮಲ್ಲೇಶ್ವರ ಡೆಪಾಸಿಟ್ ಮಾಡಿ ಅಂತ ಹಾಕಿದ್ದಾರೆ ವಿತ್ ಅಟೆಸ್ಟೆಡ್ ಕಾಪಿ ಸೊ ರೀಸೆಂಟ್ ವಿಡಿಯೋದಲ್ಲಿ ಅಟೆಸ್ಟೆಡ್ ಕಾಪಿ ಇಂದ ಏನಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಓಕೆ ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊ ಕೆನಡಸ್ ಹೂ ಹ್ಯಾವ್ ಬಿನ್ ಅಲಾ ಅಲಾಟೆಡ್ ಮೆಡಿಕಲ್ ಸೀಟ್ ಇನ್ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಅಲಾಟೆಡ್ ಮೆಡಿಕಲ್ ಸೀಟ್ ಅಂಡರ್ ಎನ್ ಆರ್ ಐ ಅಥವಾ ಅದರ್ಸ್ ಕೋಟಾ ಇನ್ ಪ್ರೈವೇಟ್ ನೀಡ್ ನಾಟ್ ಅಂತ ಅಂದರೆ ಇವರು ಯೂಜ್ವಲಿ ಎನ್ ಎನ್ ಆರ್ ಇರ್ತಾರೆ ಔಟ್ ಔಟ್ ಆಫ್ ಸ್ಟೇಟ್ ಅವರು ಅವ್ರಿಗೆ ಏನು ಸಬ್ಮಿಂಟ್ ಮಾಡುವಂಥ ಇಲ್ಲ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಯಾರಿಗೆ ಕಾಲೇಜ್ ಸಿಕ್ಕ ಇಷ್ಟ ಇಲ್ಲ ಕ್ಯಾನ್ಸಲ್ ಮಾಡಬೇಕಂತಂದರೆ ಸೊ ಅವರು ನಿಮಗೆ ಇಪ್ಪತ್ತೈನೇ ತಾರೀಕು ಒಳಗಡೆ ಓಕೆ ಅಂದರೆ ಸೊ ಬರುವಂಥ ಆಲ್ಮೋಸ್ಟ್ ಆಲ್ ನಿಮಗೆ ವೆಣ್ಣೆಷ್ಟು ಒಳಗಡೆ ನೀವು ಎಷ್ಟು ಇಪ್ಪತ್ತ್ಮೂರು ಅಲ್ವಾ ಹಾಗಾಗಿ ಓಕೆ ಸೊ ನೀವು ಅದನ್ನು ನೀವು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೋದು ಎಂಟೈರ್ ಅಮೌಂಟ್ ಆಫ್ ಏನು ಕಾಶನ್ ಫೀಸ್ ಇರುತ್ತೆ ಅದು ಮುಟ್ಟುಗಳು ಮಾಡ್ಕೋತಾರೆ ಓಕೆ ಸೊ ಇನ್ ಕೇಸ್ ಇಲ್ಲಿ ಕೆ ಲಾಸ್ಟ್ ಪಾಯಿಂಟ್ ಏಟ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಸೊ ಕ್ಯಾಂಡಿಡೇಟ್ಸ್ ಹೂ ವಾಂಟ್ ಟು ಸರೆಂಡರ್ ಅಥವಾ ಯಾವ ಕಾಲೇಜ್ ಜಾಯ್ನ್ ಆಗೋಲ್ಲ ಅವರು ಫಸ್ಟ್ ವರ್ಷ ಫೀಸ್ ಇರುತ್ತಲ್ವ ಎಷ್ಟು ಎಷ್ಟು ಲಕ್ಷ ಪ್ಲಸ್ ಹತ್ತು ಸಾವಿರ ಕೊಡಬೇಕಾಗತ್ತೆ ಓಕೆ ಸೊ ಅದಕ್ಕೆ ಯಾರು ಕೂಡ ಆದಷ್ಟು ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಹೋಗಬೇಡಿ ಸಿಗಿದ್ ಕಾಲೇಜನ್ನು ನೀವು ಅಡ್ಮಿಷನ್ ಆಗಿ ಅಂತ ನನ್ನ ಸಲಹೆ ಓಕೆ ಎಲ್ಲ ಕೂಡ ಕೊಟ್ಟಿದ್ದಾರೆ ಪೆನಲ್ಟಿ ಬಗ್ಗೆ ಓದ್ಕೊಳ್ಳಿ ಸೊ ಪ್ಲೀಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರಿಗೆ ಕಾಲೇಜ್ ಸಿಕ್ಕಿದೆ ಜಾಯ್ನ್ ಆಗಿ ಸೊ ಭಾಳ ಜನ ಚಾಯ್ಸ್ ಜನರ ಲಿಂಕ್ ಕೇಳಿದ್ದಾರೆ ಸೊ ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ ಓಕೆ ಸೊ ಪ್ರವೀಷನಲ್ ರೌಂಡಲ್ಲಿ ಸಿಕ್ಕಿ ಸೀಟ್ ಸಿಕ್ಕಿಲ್ಲ ಅಂತ ಹಾಕಿದ್ದೀರಾ ಸರ್ ಟಿ ಟ್ಯಾಂಡಿಯಲ್ಲಿ ಡೌನ್ಲೋಡ್ ಆಗ್ತಿಲ್ಲ ಅದರ ಬೇಗ ಡೌನ್ಲೋಡ್ ಆಗುತ್ತೆ ಸೊ ಆಲ್ ದ ವೆರಿ ಬೆಸ್ಟ್ ವಿದ್ಯಾರ್ಥಿಗಳೇ ಸೊ ಏನೇ ಸಂದ ಕಮ್ಮೆ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಮಾಡ್ತೀನಿ ಸೊ ಎಲ್ಲ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳೇ ಈ ಒಂದು ಕಾಲೇಜ್ ಸಿಕ್ಕಿರೋಕ್ಕೆ ಕಂಗ್ರ್ಯಾಚುಲೇಷನ್ಸ್ ಮುಂದೆ ಸೀಟ್ ದವರು ನೆಕ್ಸ್ಟ್ ರೌಂಡ್ಗೆ ಥರ್ಡ್ ರೌಂಡ್ ಹೋಗಿ ಪಾರ್ಟಿಸಿಪೇಟ್ ಮಾಡಿ ನೀಟ್ ಸಿಕ್ಕಿದೆ ಅಲ್ವಾ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಸೊ ವಿಡಿಯೋಗೆ ಲೈಕ್ ಮಾಡಿ ಬೆಸ್ಟ್ ಫ್ರೆಂಡ್ಸೇ ಕಾಲೇಜ್ ಬಗ್ಗೆ ಶೇರ್ ಮಾಡಿ ಥ್ಯಾಂಕ್ ಯು